ओम शांति। नानु आत्मा वरदानी मूर्ति आगिद्देने, वरदातनाद परमात्म तंदेय संतान नानु वरदानी मूर्ति आत्मनागिद्देने, वरदातनाद परमात्म तंदे ननगे सर्व वरदानवन्नु नीडि नन्ननु वरदानी मूर्ति आत्मनन्नागि माडिद्दारे। वरदाता तंदेयिंद वरदानी मूर्ति आगुव वरदानवन्नु पड़युवुदक्कोस्कर आत्म ज्योतियाद नानु ई शरीरदिंद भिन्न आगि सूक्ष्म देवता स्वरूपदल्लि मेले हारुत्तिद्देने। प्रकाशमयवागि होळेयुत्तिरुव बेळकिन शरीरवन्नु धारणे माडिकोंडिरुव सूक्ष्म देवतेयाद नानु सर्व आत्मरिकु वरदानवन्नु नीडुत्ता वरदानी मूर्ति ಸ್ಥಿತಿಯಲ್ಲಿ ಸ್ಥಿತಾಗಿ ಈ ಪಂಚತತ್ವದ ಲೋಕವನ್ನು ದಾಟಿ ಮೇಲೆ ಹಾರುತ್ತಿದ್ದೇನೆ। ಸೂಕ್ಷ್ಮ ದೇವತೆಯಾದ ನಾನು ನಿಧಾನವಾಗಿ ಮೇಲೆ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ। ಸೂಕ್ಷ್ಮ ಲೋಕದಲ್ಲಿ ಪರಮಾತ್ಮ ಆತ್ಮ ತಂದೆಯ ಸಮಾನ ವರದಾನಿ ಮೂರ್ತಿಯಾಗಿರುವ ಬ್ರಹ್ಮ ತಂದೆಯನ್ನು ನೋಡುತ್ತಿದ್ದೇನೆ। ಸೂಕ್ಷ್ಮ ದೇವತೆಯಾದ ನಾನು ಬ್ರಹ್ಮ ತಂದೆಯ ಸಮಾನ ವರದಾನಿ ಮೂರ್ತಿಯಾಗಬೇಕು। ವರದಾನಿ ಮೂರ್ತಿಯಾಗಿರುವ ಬ್ರಹ್ಮ ತಂದೆಯ ಪ್ರಕೃತಿಯಲ್ಲಿ ವರದಾತನಾದ ಮಹಾಜ್ಯೋತಿಯಾದ ಪರಮಾತ್ಮ
ಉತ್ತಮ ತಂದೆಯನ್ನು ನೋಡುತ್ತಿದ್ದೇನೆ. ವರದಾತನಾದ ಪರಮಾತ್ಮ ತಂದೆ, ತಮ್ಮ ದೃಷ್ಟಿಯ ಮೂಲಕ ನನಗೆ ಅನಂತ ವರದಾನವನ್ನು ನೀಡುತ್ತಿದ್ದಾರೆ. ವರದಾತನ ವರದಾನಿ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ. ವರದಾತ ತಂದೆ ತಮ್ಮ ವರದಾನಿ ದೃಷ್ಟಿಯಿಂದ ಸೂಕ್ಷ್ಮ ದೇವತೆಯಾದ ನನಗೆ ಮನ ಇಚ್ಛಿತ ಫಲವನ್ನು ನೀಡುತ್ತಿದ್ದಾರೆ. ವರದಾತನಿಂದ ಮನ ಇಚ್ಛಿತ ಫಲವನ್ನು ಪಡೆದುಕೊಳ್ಳುತ್ತಿರುವ ಭಾಗ್ಯಶಾಲಿ ಆತ್ಮ ನಾನಾಗಿದ್ದೇನೆ. ವರದಾತನಾದ ಪರಮಾತ್ಮ ತಂದೆ, ತಮ್ಮ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲಿಟ್ಟು ಸರ್ವ ವರದಾನವನ್ನು ನನಗೆ ನೀಡಿ ವರದಾನಗಳಿಂದ ನನ್ನನ್ನು ಸಂಪನ್ನ ಮಾಡುತ್ತಿದ್ದಾರೆ. ವರದಾತ ತಂದೆ ವರದಾನಿ ಮೂರ್ತಿ ಭವ, ಎಂದು ವರದಾನವನ್ನು ನೀಡಿ ಸರ್ವ ಆತ್ಮರಿಗೂ ವರದಾನವನ್ನು ನೀಡುವಂತಹ ಶಕ್ತಿಯನ್ನು ನನಗೆ ನೀಡಿದ್ದಾರೆ. ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆಯಿಂದ ಸರ್ವರಿಗೂ ವರದಾನವನ್ನು ನೀಡುವಂತಹ ಶಕ್ತಿಯನ್ನು ಪಡೆದಿರುವ ಮಾಸ್ಟರ್ ವರದಾತ ನಾನಾಗಿದ್ದೇನೆ. ಜನ್ಮ ಜನ್ಮಾಂತರದಿಂದ ಪರಮಾತ್ಮ ತಂದೆಯ ಒಂದು ವರದಾನವನ್ನು ಪಡೆಯಲು ಜಡಪಡಿಸುತ್ತಿದ್ದ ಆತ್ಮ ಜ್ಯೋತಿಯಾದ ನನಗೆ ವರದಾತ ತಂದೆ
ಸರ್ವ ವರದಾನವನ್ನು ನೀಡಿ. ನನ್ನನ್ನು ತಮ್ಮ ಸಮಾನ ವರದಾನಿ ಮೂರ್ತಿಯನ್ನಾಗಿ ಮಾಡಿದ್ದಾರೆ. ಶಾರೀರಿಕವಾಗಿ, ಮಾನಸಿಕವಾಗಿ ಸುಸ್ತಾಗಿದ್ದ ನನಗೆ ಪರಮಾತ್ಮ ತಂದೆ ತಮ್ಮ ಮಡಿಲಿನಲ್ಲಿ ಕೂರಿಸಿಕೊಂಡು ವಿಶ್ರಾಂತಿಯನ್ನು ನೀಡುತ್ತಿದ್ದಾರೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ಹೃದಯೇಶ್ವರ ಆಗಿರುವ ಪರಮಾತ್ಮ ತಂದೆ ಆತ್ಮ ಜ್ಯೋತಿಯಾದ ನನಗೆ ಸತ್ಯ ವಿಶ್ರಾಂತಿಯನ್ನು ನೀಡುವುದಕ್ಕೋಸ್ಕರ ನನ್ನನ್ನು ಸೂಕ್ಷ್ಮ ವತನದಿಂದ ಪರಮಧಾಮಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಸೂಕ್ಷ್ಮ ದೇವತೆಯಾದ ನಾನು ನನ್ನ ಸೂಕ್ಷ್ಮ ಶರೀರವನ್ನು ಸೂಕ್ಷ್ಮ ವತನದಲ್ಲೇ ಬಿಟ್ಟು ಜ್ಯೋತಿ ರೂಪದಲ್ಲಿ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆ ನನ್ನ ನಿಜ ಮನೆಯಾದ ಪರಮಧಾಮಕ್ಕೆ ಹೋಗುತ್ತಿದ್ದೇನೆ. ಶಾಂತಿ ಧಾಮದಲ್ಲಿ ನನಗೆ ಸತ್ಯ ವಿಶ್ರಾಂತಿ ಸಿಗುತ್ತಿದೆ. ಅನೇಕ ಜನ್ಮದಿಂದ ಪಾತ್ರವನ್ನು ಅಭಿನಯ ಮಾಡುತ್ತಾ ಸುಸ್ತಾಗಿದ್ದ ನನಗೆ ಶಾಂತಿ ಧಾಮದಲ್ಲಿ ಸಂಪೂರ್ಣ ವಿಶ್ರಾಂತಿ ಸಿಗುತ್ತಿದೆ. ಶಾಂತಿ ಧಾಮದಲ್ಲಿರುವ ಸಂಪೂರ್ಣ ಶಾಂತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಆರಾಮಿನ ಅನುಭವ ಮಾಡುತ್ತಿರುವ ಸಂಪೂರ್ಣ ಸುಸ್ತಿನಿಂದ ಮುಕ್ತ ಆಗಿರುವ ಆತ್ಮಜ್ಯೋತಿಯಾದ ನಾನು
ಹೃದಯೇಶ್ವರ ಆಗಿರುವ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಸಮೀಪಕ್ಕೆ ಹೋಗುತ್ತಿದ್ದೇನೆ. ಹೃದಯೇಶ್ವರನಾದ ಪರಮಾತ್ಮ ತಂದೆ, ಆತ್ಮ ಜ್ಯೋತಿಯಾದ ನನಗೆ ತಮ್ಮ ಹೃದಯದಲ್ಲಿ ಸ್ಥಾನವನ್ನು ನೀಡಿದ್ದಾರೆ. ಆತ್ಮ ಜ್ಯೋತಿಯಾದ ನಾನು ಹೃದಯೇಶ್ವರ ಆಗಿರುವ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೇನೆ. ನಾನು ಆತ್ಮ, ಹೃದಯೇಶ್ವರ ತಂದೆಯ ಮನಸ್ಸಿನಲ್ಲಿದ್ದೇನೆ. ಪರಮಾತ್ಮ ತಂದೆ ತಮ್ಮ ಹೃದಯದಲ್ಲಿ ನನ್ನನ್ನು ಕೂರಿಸಿಕೊಂಡು ನನ್ನ ಜೀವನದ ಸಂಪೂರ್ಣ ಸುಸ್ತಿನಿಂದ ನನ್ನನ್ನು ಮುಕ್ತ ಮಾಡುತ್ತಿದ್ದಾರೆ. ಹೃದಯೇಶ್ವರ ತಂದೆಯ ಹೃದಯ ಸಿಂಹಾಸನದಲ್ಲಿ ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯುತ್ತಿರುವ ಹೃದಯೇಶ್ವರನ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುವ ಆತ್ಮಜ್ಯೋತಿ ನಾನಾಗಿದ್ದೇನೆ. ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯ ಶಾಂತಿಯ ಕಿರಣಗಳಲ್ಲಿ ಸಮಾವೇಶ ಆಗಿ ಸಂಪೂರ್ಣ ವಿಶ್ರಾಂತಿಯ ಅನುಭವ ಮಾಡುತ್ತಿರುವ ಶಾಂತ ಸ್ವರೂಪ ಆತ್ಮ ನಾನು. ಶಾಂತಿಯ ಸಾಗರನಿಂದ ಅನಂತ ಶಾಂತಿಯ ಶಕ್ತಿಯನ್ನು ಪಡೆದು ಮಾಸ್ಟರ್ ಶಾಂತಿಯ ಸಾಗರ ಆಗಿರುವ ನಾನು ಆತ್ಮ
ಹೃದಯೇಶ್ವರ ತಂದೆಯ ಸಮಾನ. ಸರ್ವ ಆತ್ಮರಿಗೂ ವಿಶ್ರಾಂತಿಯ ಅನುಭವ ಮಾಡಿಸುವ ಮಾಸ್ಟರ್ ಹೃದಯೇಶ್ವರ ಆಗಿದ್ದೇನೆ. ಹೃದಯೇಶ್ವರನಾದ ಪರಮಾತ್ಮ ತಂದೆ, ನನ್ನಲ್ಲಿರುವ ಒಂದು ಅವಗುಣವನ್ನೂ ನೋಡುವುದಿಲ್ಲ. ನನ್ನಲ್ಲಿ ಅನೇಕ ಅವಗುಣಗಳಿದ್ದರೂ ಕೂಡ ದಯಾಹೃದಯದ ಪರಮಾತ್ಮ ತಂದೆ ನನ್ನ ಮೇಲೆ ದಯೆಯನ್ನು ತೋರಿಸಿ ನನ್ನ ಅವಗುಣವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ನನ್ನನ್ನು ಕ್ಷಮಿಸಿ ತಮ್ಮ ಹೃದಯ ಸಿಂಹಾಸನದಲ್ಲಿ ನನಗೆ ಸ್ಥಾನವನ್ನು ನೀಡಿದ್ದಾರೆ. ಹೃದಯೇಶ್ವರ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುವ ಮಾಸ್ಟರ್ ಹೃದಯೇಶ್ವರ ಆಗಿರುವ ನಾನು ಆತ್ಮ ಯಾರ ಅವಗುಣವನ್ನೂ ನೋಡುವುದಿಲ್ಲ. ಸರ್ವ ಆತ್ಮರ ತಪ್ಪನ್ನು ಕ್ಷಮಿಸಿ ಸರ್ವ ಆತ್ಮರ ಮೇಲೂ ದಯೆಯನ್ನು ತೋರಿಸಿ ಸರ್ವರಿಗೂ ಆಶೀರ್ವಾದವನ್ನು ನೀಡುತ್ತಿರುವ ಮಾಸ್ಟರ್ ಹೃದಯೇಶ್ವರ ಆಗಿರುವ ಆತ್ಮ ಜ್ಯೋತಿಯಾದ ನಾನು ಹೃದಯೇಶ್ವರ ತಂದೆಯ ಜೊತೆ ಪರಮಧಾಮದಿಂದ ಕೆಳಗಡೆ ಬರುತ್ತಿದ್ದೇನೆ. ಈ ಪಂಚತತ್ವದ ಲೋಕದಲ್ಲಿ ಮಾಸ್ಟರ್ ಹೃದಯೇಶ್ವರ ಆತ್ಮನಾದ ನಾನು ಹೃದಯೇಶ್ವರ ಆಗಿರುವ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆ ಇಡೀ ವಿಶ್ವದ ಗ್ಲೋಬ್ನ ಮುಂದೆ ನಿಂತಿದ್ದೇನೆ. ಹೃದಯೇಶ್ವರನ ಹೃದಯ ಸಿಂಹಾಸನದಲ್ಲಿ ಕುಳಿತಿರುವ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುವ
ಮಾಸ್ಟರ್ ಹೃದಯೇಶ್ವರ ಆತ್ಮನಾದ ನಾನು ಜಗತ್ತಿನ ಸರ್ವ ಆತ್ಮರಿಗೂ ಆರಾಮನ್ನು ನೀಡಬೇಕು. ಶಾಂತಿಯ ಸಾಗರನಾದ ಪರಮಾತ್ಮ ತಂದೆ ನನಗೆ ಅನಂತ ಶಾಂತಿಯ ಶಕ್ತಿಯನ್ನು ನೀಡುತ್ತಿದ್ದಾರೆ. ಮಾಸ್ಟರ್ ಶಾಂತಿಯ ಸಾಗರ ಆಗಿರುವ ಆತ್ಮಜ್ಯೋತಿಯಾದ ನಾನು ವಿಶ್ವದ ನಾಲ್ಕು ಕಡೆ ಶಾಂತಿಯ ಶಕ್ತಿಯ ಪ್ರಕಂಪನವನ್ನು ಹರಡುತ್ತಿದ್ದೇನೆ. ಶಾಂತಿಯ ಶಕ್ತಿಯ ಕಿರಣವನ್ನು ಪಡೆದು ಸರ್ವ ಆತ್ಮರು ಸಂಪೂರ್ಣ ಸುಸ್ತಿನಿಂದ ಮುಕ್ತ ಆಗಿ ಆರಾಮ್ನ ಅನುಭವ ಮಾಡುತ್ತಿದ್ದಾರೆ. ಶಾಂತಿಯ ಶಕ್ತಿಯ ಕಿರಣ ಸರ್ವ ಆತ್ಮರ ಸುಸ್ತನ್ನು ಸಮಾಪ್ತಿ ಮಾಡುತ್ತಿದೆ. ಸರ್ವ ಆತ್ಮರು ಸಂಪೂರ್ಣ ವಿಶ್ರಾಂತಿಯ ಅನುಭವ ಮಾಡುತ್ತಾ ಶಾಂತ ಸ್ವರೂಪ ಆತ್ಮರಾಗಿದ್ದಾರೆ. ವರದಾತ ತಂದೆಯ ಜೊತೆಗಿರುವ ವರದಾನಿ ಮೂರ್ತಿ ಆತ್ಮನಾಗಿರುವ ನಾನು ಸರ್ವ ಆತ್ಮರಿಗೂ ವರದಾನವನ್ನು ನೀಡಿ ಸರ್ವ ಆತ್ಮರ ಇಚ್ಛೆಯನ್ನು ಪೂರ್ಣ ಮಾಡುತ್ತಿದ್ದೇನೆ. ವರದಾನಿ ಮೂರ್ತಿಯಾಗಿರುವ ನನ್ನಿಂದ ವರದಾನವನ್ನು ಪಡೆದು ಸರ್ವ ಆತ್ಮರು ವರದಾನಿ ಮೂರ್ತಿಯಾಗಿರುವ ಆತ್ಮಜ್ಯೋತಿಯಾದ ನನ್ನನ್ನು ನೋಡಿ ಆನಂದದ ಅನುಭವ ಮಾಡುತ್ತಿದ್ದಾರೆ. ವರದಾನಿ ಮೂರ್ತಿಯಾದ ನಾನು ಸರ್ವ ಆತ್ಮರಿಗೂ ಮನ ಇಚ್ಛಿತ ಫಲದ ವರದಾನವನ್ನು ನೀಡುತ್ತಿದ್ದೇನೆ. ಮಾಸ್ಟರ್ ಹೃದಯೇಶ್ವರ ಆತ್ಮ ಆಗಿರುವ ನಾನು ಸರ್ವ ಆತ್ಮರಿಗೂ ವಿಶ್ರಾಂತಿಯನ್ನು ನೀಡುತ್ತಿದ್ದೇನೆ.
ಸರ್ವ ಆತ್ಮರು ಆನಂದದ ಅನುಭವ ಮಾಡುತ್ತಿದ್ದಾರೆ. ಹೃದಯೇಶ್ವರನ ಹೃದಯ ಸಿಂಹಾಸನದಲ್ಲಿ ಕುಳಿತಿರುವ ಮಾಸ್ಟರ್ ಹೃದಯೇಶ್ವರ ಆತ್ಮನಾದ ನಾನು ವರದಾನಿ ಮೂರ್ತಿಯಾಗಿದ್ದೇನೆ. ಓಂ ಶಾಂತಿ.